ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಇಂತಣಿ ಮಠದ ಹಾಗೂ ಕಾಗಿನೆಲೆ ಗುರುಪೀಠದ ಸ್ವಾಮೀಜಿಗಳಾದಂಥ ಪೂಜ್ಯ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಪೂಜ್ಯ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳಿಗೆ ನಮಸ್ಕರಿಸಿ, ನಾಗಪ್ಪಜ್ಜಿ ನಾಗಪ್ಪ ಅಜ್ಜ ಉರ್ಮಿ ಕಾರ್ಣಿಕದ ಮಹಾಸ್ವಾಮಿಗಳಿಗೆ ದೇವರಗುಡ್ಡ ಅವರಿಗೆ ನಮಸ್ಕರಿಸಿ, ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರೇ, ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಶಿವಾನಂದ ಪಾಟೀಲ್ ಅವರ, ವಿಧಾನ ಪರಿಷತ್ತಿನಲ್ಲಿ ಸರ್ಕಾರದ ಮುಖ್ಯ ಸಚೇತಕರಾದಂಥ ಶ್ರೀ ಸಲೀಂ ಅಹಮದ್ ಅವರ, ವಿಧಾನಸಭೆಯ ಉಪಾಧ್ಯಕ್ಷರಾದಂಥ ಶ್ರೀ ರುದ್ರಪ್ಪ ಲಮ್ಮಾಡಿಯವರ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಸವರಾಜ್ ಶಿವಣ್ಣ ಅವರ, ಶಾಸಕರಾದಂಥ ಶ್ರೀನಿವಾಸ್ ಮಾನೆ ಅವರ, ಪ್ರಕಾಶ್ ಕೋಳಿವಾಡ್ ಅವರ, ಮಾಜಿ ಸಚಿವರಾದಂಥ ಆರ್ ಶಂಕರ್ ಅವರ, ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ಸೋಮಣ್ಣ ಬೇವನಮರದವರ, ಮಾಜಿ ಲೋಕಸಭಾ ಸದಸ್ಯರಾದಂಥ ಶ್ರೀ ಐಜಿ ಸನದಿಯವರ, ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರಾದಂಥ ಎಸ್ ಆರ್ ಪಾಟೀಲ್ ಅವರ, ಮಾಜಿ ಸಚಿವರಾದಂಥ ನೆಹರು ಓಲೇಕರ್ ಅವರ, ಮಾಜಿ ಶಾಸಕರಾದಂಥ ಅಜ್ಜಂಪೀರ್ ಖಾದ್ರಿ ಅವರ, ನಮ್ಮ ಅಭ್ಯರ್ಥಿಯಾಗಿದ್ದಂಥ ಆನಂದ್ ಗಡ್ಡದೇವರ್ ಭಟ್ ಅವರ, ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರ, ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಮಾಜಿ ಮಂತ್ರಿಗಳಾದಂಥ ಶಿವಣ್ಣ ಅವರು, ನನಗೆ ದೇವರಗುಡ್ಡ ಗ್ರಾಮದಲ್ಲಿ ಒಂದು ಕಂಚಿನ ಪ್ರತಿಮೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಅದರ ಉದ್ಘಾಟನೆ ಮಾಡಬೇಕು, ಮತ್ತೆ ಇನ್ನೊಂದು ಕನಕ ಭವನ ಉದ್ಘಾಟನೆ ಮಾಡಬೇಕು ಅಂತೇಳಿ ನನಗೆ ಬಹಳ ದಿನಗಳ ಹಿಂದಿನೇ ಆಹ್ವಾನವನ್ನು ಕೊಟ್ಟಿದ್ರು. ನಾನು ಶಿವಣ್ಣವರಿಗೆ
ಇವತ್ತು 30ನೇ ತಾರೀಕು ಬರ್ತೇನೆ ಅಂತ ಹೇಳಿ ಹೇಳಿದ್ದೆ. ಹಾಗಾಗಿ ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಿದ್ದೇವೆ. ಅದರ ಜೊತೆಗೆ ಕನಕ ಭವನ ಅದರ ಉದ್ಘಾಟನೆಯೂ ಕೂಡ ಆಗಿದೆ. ಇದೇ ಸಂದರ್ಭದಲ್ಲಿ ಮಾಲ್ತೇಶ ಈ ದೇವರ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಪಡಿತಕ್ಕಂಥ ಅವಕಾಶವೂ ಕೂಡ ಇದೇ ಸಂದರ್ಭದಲ್ಲಿ ಸಿಕ್ಕಿದೆ. ಮಾಲ್ತೇಶ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ಇಡೀ ನಾಡಿಗೆ ಒಳ್ಳೇದು ಮಾಡಲಿ, ಮತ್ತೆ ನನಗೆ ಒಳ್ಳೇದು ಮಾಡಲಿ ಅಂತೇಳಿ ದೇವರಲ್ಲಿ ಅವೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಆಶೀರ್ವಾದ ಬಹಳ ದೊಡ್ಡದು ಅಂತೇಳಿ ಭಾವಿಸ್ಕೊಂಡಿದ್ದೆ. ಇಡೀ ಊರೇ ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ. ಇಡೀ ಊರಿನಲ್ಲಿ ಊರಿನ ಎಲ್ಲ ಜನರು ಕೂಡ ಒಂದು ರೀತಿಯ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀನಿ. ನಾನು ಈ ಕಡೆಯಿಂದ ಮಾಲ್ತೇಶ ದೇವಸ್ಥಾನಕ್ಕೆ ಹೋಗಿ ಆ ಕಡೆಯಿಂದ ಮತ್ತೆ ಬರುವಾಗ ಎರಡೂ ಬದಿಗಳಲ್ಲಿ ಜನ ಬಹಳ ಪ್ರೀತಿಯ ಅಭಿಮಾನವನ್ನ ತೋರಿಸಿದ್ದೀರಿ, ಆಶೀರ್ವಾದವನ್ನು ಮಾಡಿದ್ದೀರಿ. ಅದಕ್ಕೋಸ್ಕರ ಈ ಊರಿನ ಎಲ್ಲ ಜನರಿಗೂ ಕೂಡ ನಾನು ಚಿರಋಣಿಯಾಗಿರ್ತೇನೆ ಅಂತಕ್ಕಂಥ ಮಾತುಗಳನ್ನು. ರಾಜಕಾರಣದಲ್ಲಿ ಜನರ ಆಶೀರ್ವಾದ ಇದ್ರೂ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ. ಅಧಿಕಾರ ಸಿಗ್ಲಿಕ್ಕೆ ಸಾಧ್ಯ ಜನರ ಆಶೀರ್ವಾದ ಇಲ್ಲದೆ ಹೋದರೆ ಯಾರೂ ರಾಜಕಾರಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಜನರು ಆಶೀರ್ವಾದ ಮಾಡಿ 136 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟದ್ರಿಂದ ಇವತ್ತು ಅನೇಕ ಜನ ಇಲ್ಲಿ ಶಾಸಕರಾಗಿರ್ತಕ್ಕಂಥದ್ದು, ಮಂತ್ರಿಗಳಾಗಿರ್ತಕ್ಕಂಥದ್ದು, ನಾನು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಆಶೀರ್ವಾದದ ಕಾರಣಕ್ಕೋಸ್ಕರ ಅಂತಕ್ಕಂಥ ಜನರ ಆಶೀರ್ವಾದ ಸಿಕ್ಕಿದ ಮೇಲೆ ಜನರಿಗೆ ಯಾವ ಕಾರಣಕ್ಕೂ ಕೂಡ ನಂಬಿಕೆ ದ್ರೋಹವನ್ನ ವಿಶ್ವಾಸ ದ್ರೋಹವನ್ನ ಮಾಡಬಾರದು. ನಾವು ಜನರಿಗೆ ಏನು ಮಾತುಗಳನ್ನು ಕೊಟ್ಟಿರ್ತೀವಿ ಚುನಾವಣಾ ಪೂರ್ವದಲ್ಲಿ ಆ ಮಾತುಗಳನ್ನ ಕಾರ್ಯಗತ ಮಾಡ್ತಕ್ಕಂತ ಈಡೇರಿಸ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು. ನಾನು 2003ರಲ್ಲಿ ಮುಖ್ಯಮಂತ್ರಿ ಆದೆ. ಆಗ ಅನೇಕ ಭಾಗ್ಯಗಳನ್ನ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಇನ್
ಇಂದಿರಾ ಕ್ಯಾಟೀನ್ ಶೂಭಾಗ್ಯ ಶಾದಿಭಾಗ್ಯ ಮೈತ್ರಿ ಮನಸ್ವಿನಿ ಹೀಗೆ ಬಡವರಿಗೆ ಅನೇಕ ಕಾರ್ಯಕ್ರಮಗಳನ್ನ ರೈತರಿಗೆ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟ ಈಗ ಮತ್ತೆ 2023ರಲ್ಲಿ ನಾವು ಚುನಾವಣಾ ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನ ಜಾರಿ ಮಾಡುತ್ತೇವೆ. ಅದಕ್ಕೆ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ನಾವು ಜಾರಿ ಮಾಡ್ತೇವೆ ಅಂತಕ್ಕಂತ ಪ್ರಯತ್ನವನ್ನ ಮಾಡಿದ್ದು. ಇವತ್ತು ಆ ಎಲ್ಲ 5 ಗ್ಯಾರಂಟಿಗಳನ್ನ 1 ವರ್ಷ ತುಂಬದ್ರೊಳಗಡೆನೆ ಜಾರಿ ಮಾಡಿದ್ದೇವೆ. ಅದಕ್ಕೋಸ್ಕರ ಈ ವರ್ಷ ಬಜೆಟ್ನಲ್ಲಿ 52,900 ಕೋಟಿ ರೂಪಾಯಿಗಳನ್ನ ತೆಗೆದಿಟ್ಟಿದ್ದೇವೆ. ನಮ್ಮ ಉದ್ದೇಶ ದೇವರನ್ನ ದರ್ಶನ ಮಾಡೋದು ಒಂದು ಭಾಗ, ಆದ್ರೆ ಜನಸೇವೆ ಮಾಡೋದ್ರ ಮೂಲಕ ದೇವರ ಸೇವೆಯನ್ನ ಮಾಡತಕ್ಕಂತ ಕೆಲಸವನ್ನ ಮಾಡಬೇಕು. ಜನಸೇವೆಯೇ ಜನಾರ್ಧನ ಸೇವೆ ಅಂತ ಕರಿತೀವಿ ನಾವು. ಈ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಅಸಮಾನತೆ ನಿರ್ಮಾಣ ಆಗಿದೆ. ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಮೇಲ್ಜಾತಿಯವರಿದ್ದಾರೆ, ಕೆಳಜಾತಿಯವರಿದ್ದಾರೆ. ಅದಕ್ಕೋಸ್ಕರ ಯಾವುದೇ ಜಾತಿಗೆ ಧರ್ಮಕ್ಕೆ ಸೇರಿತಕ್ಕಂತ ಬಡವರು ಆ ಎಲ್ಲ ಬಡವರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನ ತುಂಬಬೇಕು. ಇದು ನಮ್ಮ ಉದ್ದೇಶ, ನಮ್ಮ ಸರ್ಕಾರದ ಉದ್ದೇಶ, ಮತ್ತೆ ನಾವು ಜನರಿಗೆ ಕೊಟ್ಟಿದ್ದಂತ ಮಾತುಗಳು. ಅಸಮಾನತೆಯನ್ನ ತೊಲಗಬೇಕು. ಇದ ಬಸವಾದಿ ಶರಣರು, ಅಂಬೇಡ್ಕರ್ ಅವರು, ಬುದ್ಧ ಎಲ್ಲರೂ ಕೂಡ ಹೇಳ್ತಾ ಬಂದಿದ್ದಾರೆ. ಸಮಾಜದಲ್ಲಿ ಸಮಾನತೆ ಬರಬೇಕು, ಎಲ್ಲರೂ ಮುಖ್ಯವಾಹಿನಿ ಬರಬೇಕು. ಭಾಷಣದಿಂದ ಮುಖ್ಯವಾಹಿನಿ ಬರಲಿಕ್ಕೆ ಸಾಧ್ಯ ಇಲ್ಲ. ಬರೀ ಮಾತುಗಳಿಂದ ಸಮಾನತೆ ತರಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ನಮಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ರಾಜಕೀಯ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ ಸಿಕ್ಕಿದೆ, ಆದರೆ ಆರ್ಥಿಕ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವ ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಿಕ್ಕಿದಾಗ ಮಾತ್ರ, ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಗಾಂಧೀಜಿಯವರು ಕೂಡ ಹೇಳಿದ್ದಾರೆ. ಗಾಂಧೀಜಿಯವರು ಹೇಳಿದ್ರು, ಅತ್ಯಂತ ಕಟ್ಟ ಕಡೆಯ ಮನುಷ್ಯ ಇದ್ದಾರಲ್ಲ ಅವನಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಸಿಕ್ಕಬೇಕು, ಸರ್ವೋದಯ ಆಗಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಇದು ಗಾಂಧೀಜಿಯವರು ಹೇಳಿರ್ತಕ್ಕಂಥ ಮಾತುಗಳು. ಸರ್ವೋದಯ ಆಗಬೇಕು, ಕಟ್ಟ ಕಡೆಯ ಮನುಷ್ಯನಿಗೂ ನ್ಯಾಯ ಸಿಗಬೇಕು, ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು, ಆಗ ಮಾತ್ರ ಸಮಾಜದಲ್ಲಿ ನಾವು ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ಬಲವಾದಂತಹ ನಂಬಿಕೆ ಇಟ್ಟುಕೊಂಡಿರ್ತಕ್ಕಂಥವನು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಅಂತ. ಹೊಟ್ಟೆ ಉರಿ ಸಿದ್ದರಾಮಯ್ಯ 2ನೇ ಸಾರಿ ಚೀಫ್ ಮಿನಿಸ್ಟರ್ ಆಗ್ಬಿಟ್ನಲ್ಲ, ಯಾರು ಅಸೂಯೆ ಪಡ್ತಾರೆ,
ಯಾರು ದ್ವೇಷದ ರಾಜಕಾರಣ ಮಾಡ್ತಾರೆ ಅವರಿಂದ ಅಲ್ಲ ಬಂದಿರೋದು, ನಿಮ್ಮೆಲ್ಲರ ಆಶೀರ್ವಾದ. ಸಂಗೊಳ್ಳಿ ರಾಯಣ್ಣ ಇಟ್ಕೊಟ್ಟವ್ರು ಯಾರು? ನಮ್ಮವರೇ, ನಮ್ಮವರೇ. ಈ ದೇಶ ದ್ರೋಹಿಗಳು ಎಲ್ಲಾ ಕಾಲದಲ್ಲಿ ಇರ್ತಾರೆ. ಏನು ರಾಜಕಾರಣ ಮಾಡೋರು ಎಲ್ಲಾ ಕಾಲದಲ್ಲಿ ಇರ್ತಾರೆ. ದೇಶದ ರಾಜಕಾರಣ ಮಾಡೋರು ಎಲ್ಲಾ ಕಾಲದಲ್ಲಿ ಇರ್ತಾರೆ. ಒಬ್ಬ ಹಿಂದುಳಿದ ಜಾತಿಗೆ ಸೇರಿದಂತಹ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುತ್ತಲ್ಲ ಅಂತ ಹೇಳಿ ಬರ್ತೀವಿ. ನಾನು ಅದಕ್ಕೆ ಹೇಳಿದೆ, ಜನರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಶೀರ್ವಾದ ಇರೋರಿಗೆ ನಮ್ಗೇನಾದ್ರು ಮಾಡಕ್ಕಾಗುತ್ತ? ದ್ವೇಷ ಮಾಡಿದ್ರು ಕೂಡ, ಎಷ್ಟೇ ಸೇಡನ್ನ ಮಾಡಿದ್ರು ಕೂಡ, ಎಷ್ಟೇ ಹೊಟ್ಟೆ ಕಿಚ್ಚಿಕೊಟ್ಟಿಕೊಂಡ್ರು ಕೂಡ ಅವ್ರು ನಾಶ ಆಗ್ತಾರೆ ಹೊರತು ನಾನು ನಾಶ ಆಗಲ್ಲ. ನಾನು ಹೆಚ್ಚು ರಾಜಕಾರಣ ಮಾಡಕ್ ಹೋಗಲ್ಲ. ಈಗ ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವೋ ಇಲ್ಲ? ಪ್ರತಿ ತಿಂಗಳು 4-5 ಸಾವಿರ ರೂಪಾಯಿ ಬಡವರಿಗೆ ಇವತ್ತು ಸಿಗ್ತಾ ಇದೆ. 4 ಕೋಟಿ ಜನರಿಗೆ, 4 ಕೋಟಿ ಜನರಿಗೆ 4-5 ಸಾವಿರ ರೂಪಾಯಿ. ಹೌದಲ್ಲ? ಎಲ್ಲ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಓಡಾಡಬಹುದು. ಕರ್ನಾಟಕದಲ್ಲಿ ಇರ್ತಕ್ಕಂತ 7 ಕೋಟಿ ಕನ್ನಡಿಗರಲ್ಲಿ 3.5 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರ ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ಮನೆ ಯಜಮಾನಿಗೆ ತಿಂಗಳಿಗೆ 2000 ರೂಪಾಯಿ ಸುಮಾರು ವರ್ಷಕ್ಕೆ 40,000 30,000 ಕೋಟಿ ರೂಪಾಯಿ ಯಾವ್ದಾದ್ರು ಮಾಡಿದ್ರೆ ನಮ್ಮ ತಾಯಿ 1,23,000 ಕೋಟಿ ಆಮಿಂದ 1,23,000 ಮಹಿಳೆಯರಿಗೆ ಕೋಟಿ 20 ಲಕ್ಷ ಜನರ ಕುಟುಂಬಗಳಿಗೆ ಯಾರು ಬಿಪಿಎಲ್ ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವ್ರಿಗೆಲ್ಲರಿಗೂ 10 ಕೆಜಿ ಅಕ್ಕಿ ಫ್ರೀ. 200 ಯುನಿಟ್ ವರೆಗೆ ಫ್ರೀ ಕರೆಂಟ್, 200 ಯುನಿಟ್ ವರೆಗೆ ಫ್ರೀ ಕರೆಂಟ್. ಯಾರು ನಿರುದ್ಯೋಗಿ ಗ್ರಾಜ್ಯುಯೇಟ್ ಗಳಿದ್ದಾರೆ, ಯಾರು ಡಿಪ್ಲೊಮಾ ಹೋಲ್ಡರ್ಸ್ ನಿರುದ್ಯೋಗಿಗಳಿದ್ದಾರೆ ಅವ್ರಿಗೆ 2 ವರ್ಷದವರೆಗೆ ಗ್ರಾಜ್ಯುಯೇಟ್ ಗಳಿಗೆ 3,000 ರೂಪಾಯಿ ತಿಂಗಳಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಇದು 2 ವರ್ಷದವರೆಗೆ ಕೊಡ್ತಕ್ಕಂತ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇವರೆಲ್ಲರೂ ಕೂಡ ಬಡವರು, ಶ್ರೀಮಂತರಲ್ಲ. ಈ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬುತ್ತಾ ಇದನ್ನಲ್ಲ ಸಿದ್ದರಾಮಯ್ಯ ಅಂತೇಳಿ ಹೊಟ್ಟೆ ಉರಿ. ನೀವು ಇದನ್ನ ಸಹಿಸ್ಕೆತ್ತೀರಾ? ನೀವು ಸಹಿಸ್ಕೆತ್ತೀರಾ? ಯಾಕಂದ್ರೆ ಈ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಬಾರದು ಅಂತೇಳಿ ಬಹಳ ಜನ ನಮ್ಮ ರಾಜಕೀಯ ವೈರಿಗಳು ಇದನ್ನ ವಿರೋಧ ಮಾಡಿದ್ದರು.
ರಾಜಕೀಯ ವೈರಿಗಳು ವಿರೋಧ ಮಾಡಿದ್ರು. ಆದರೂ ಕೂಡ ಅವರ ವೈರತ್ವವನ್ನು ಲೆಕ್ಕಿಸದೆ ಈ ಸಿದ್ದರಾಮಯ್ಯ ಜಾರಿ ಮಾಡಿದ್ರು ಅನ್ನ ಕಾರಣಕ್ಕೋಸ್ಕರ ಅವರೆಲ್ಲರೂ ಕೂಡ ಹೊಟ್ಟೆ ಇಸಿಕತ್ತಾ ಇದ್ದಾರೆ, ಹೊಟ್ಟೆ ಇಸಿಕತ್ತಾ ಇದ್ದಾರೆ. ನಾನು ಎಲ್ಲ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವರೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ಆಶೀರ್ವಾದ ಈಗೇಗಿದೆ, ಚುನಾವಣೆಗಿಂತ ಪೂರ್ವದಲ್ಲಿ ಏನಿತ್ತು ಮುಂದೆನೂ ಕೂಡ ಅದೇ ರೀತಿ ಇರಲಿ. ನಾನು ಇವ್ರಿಗೆ ಯಾರಿಗೂ ಎದುರಲ್ಲ, ನಾನು ಎದುರ್ಕಿರ್ತಕ್ಕಂಥ ಜಾಯಮಾನ ಅಲ್ಲ, ಎದುರಲ್ಲ. ಇವತ್ತು ನಾನು ಸಂಗೊಳ್ಳಿ ರಾಯಣ್ಣ ಒಬ್ಬ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅಂತ ಕರಿತೀವಿ. ಅವರು ಬಹಳ ಅಪ್ರತಿಮ ದೇಶ ಪ್ರೇಮಿ, ನಾಡ ಪ್ರೇಮಿ, ಸ್ವಾತಂತ್ರ್ಯ ಪ್ರೇಮಿ. ಯಾಕೆಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಆಸ್ಥಾನದಲ್ಲಿ ಸಂಗೊಳ್ಳಿಗರು ಹುಟ್ಟಿದ್ದು ಸಂಗೊಳ್ಳಿ ರಾಯಣ್ಣ. ಆ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಸಂಸ್ಥಾನದಲ್ಲಿ ಸೈನಿಕರಾಗಿದ್ರು. ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಬಹಳ ನಂಬಿಕಸ್ಥ ಸೇನಾನಿ, ಅದಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಬಂಟ. ಸಂಗೊಳ್ಳಿ ರಾಯಣ್ಣವರನ್ನ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಬಂಟ. ಬ್ರಿಟಿಷ್ನವರ ವಿರುದ್ಧ ಮೊದಲನೇ ಯುದ್ಧದಲ್ಲಿ ಗೆಲುವಾಗುತ್ತೆ ಚೆನ್ನಮ್ಮನವರಿಗೆ, ಎರಡನೇ ಯುದ್ಧದಲ್ಲಿ ಸೋಲಾಗುತ್ತೆ. ಎರಡೂ ಯುದ್ಧಗಳಲ್ಲಿ ಸಂಗೊಳ್ಳಿ ರಾಯಣ್ಣ ತನ್ನ ಪರಾಕ್ರಮವನ್ನು ಪ್ರದರ್ಶನ ಮಾಡ್ತಾರೆ. ಒಬ್ಬ ಪರಾಕ್ರಮಿ ಸಂಗೊಳ್ಳಿ ರಾಯಣ್ಣ. ಆದರೆ ಕಿತ್ತೂರು ರಾಣಿ ಚೆನ್ನಮ್ಮ ಎರಡನೇ ಯುದ್ಧದಲ್ಲಿ ಸೆರೆಯಾಗ್ಬಿಡ್ತದೆ, ಸಂಗೊಳ್ಳಿ ರಾಯಣ್ಣ ಸೆರೆಯಾಗಲ್ಲ, ತಪ್ಪಿಸ್ಕೊಳ್ತಾರೆ. ತಪ್ಪಿಸ್ಕೊಂಡು ಕಾಡು ಮೇಳುಗಳಲ್ಲಿ ಅಲೆದು ತನ್ನದೇ ಆದಂತ ಸ್ವಂತ ಸೈನ್ಯವನ್ನ ಕಟ್ಟುತ್ತಾರೆ. ಸಂಗೊಳ್ಳಿ ರಾಯಣ್ಣ ಬ್ರಿಟಿಷ್ನವರಿಗೆ ಸಿಂಹ ಸ್ವಪ್ನವಾಗಿರ್ತಾರೆ, ಬ್ರಿಟಿಷ್ನವರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬ್ರಿಟಿಷ್ನವರ ಮೇಲೆ ಗೆರಿಲ್ಲಾ ಯುದ್ಧಗಳನ್ನ ಘೋಷಣೆ ಮಾಡಿ ಬ್ರಿಟಿಷ್ನವರ ನಿದ್ದೆಗೆಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬ್ರಿಟಿಷ್ನವರು ಎಷ್ಟೇ ಬಲಿಷ್ಠವಾಗಿದ್ರು ಕೂಡ ಸಂಗೊಳ್ಳಿ ರಾಯಣ್ಣನನ್ನ ಇಳಿಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮವರೇ ಆ ಕೆರೆಗೆ ಯಾವತ್ತು ಬರ್ತಾರೆ ಅಂತ ಹೇಳಿ, ಸ್ನಾನ ಮಾಡಕ್ಕೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ ನಮ್ಮವರೇ ಇಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ಈ ದೇಶಕ್ಕೋಸ್ಕರ ಪ್ರಾಣ ಶತ್ರು, ದೇಶಕ್ಕೋಸ್ಕರ ಪ್ರಾಣ ಶತ್ರು. ಬ್ರಿಟಿಷ್ನವರು ಹಿಡಿದು ಸಂಗೊಳ್ಳಿ ರಾಯಣ್ಣನ ನೇಣಾಕ್ತಾರೆ ನಂದಿಗಡ ನೇಣಾಕದ ಜಾಗ, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಸಂಗೊಳ್ಳಿ ಇರೋದು ಸವದತ್ತಿನಲ್ಲಿ, ಕಿತ್ತೂರ ಸಂಸ್ಥಾನ ಇರತಕ್ಕಂಥದ್ದು ಕಿತ್ತೂರಿನಲ್ಲಿ. ನಾನು ಇವೆಲ್ಲ ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಅಲ್ಲಿ ಸಂಗೊಳ್ಳಿನಲ್ಲಿ ಮಾಡಿದ್ದೇನೆ, ಒಂದು ಮ್ಯೂಸಿಯಂ ಅನ್ನ ಮಾಡಿದ್ದೇವೆ. ಇಡೀ ಸಂಗೊಳ್ಳಿ ರಾಯಣ್ಣನ ಜೀವನ ಎಲ್ರಿಗೂ ಗೊತ್ತಾಗಬೇಕು ಅಂತ ಹೇಳಿ ಇಡೀ ಜೀವನವನ್ನ ಇವತ್ತು ಎಲ್ರಿಗೂ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಇದಕ್ಕೋಸ್ಕರ 272 ಕೋಟಿ ರೂಪಾಯಿಗಳನ್ನ ಸರ್ಕಾರದಿಂದ ನಾನು ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ 100 ಎಕರೆ ಜಮೀನನ್ನು ಕೊಟ್ಟು ಸಂಗೊಳ್ಳಿನಲ್ಲಿ ಸರ್ಕಾರಿ ಜಮೀನನ್ನು ಕೊಟ್ಟು ಇವತ್ತು ಸೈನಿಕ ಶಾಲೆಯಿಂದ ಮಾಡಿರ್ತಕ್ಕಂಥದ್ದು. ಕಾರಣ ಯಾಕಪ್ಪ ಅಂತಂದ್ರೆ ನೀವೆಲ್ಲ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಮಾಡ್ಕೊಂಡಿದ್ರಲ್ಲ, ಈ ದೇಶ ಪ್ರೀತಿಸ್ತಕ್ಕಂಥವ್ರು,
ದೇಶ ಪ್ರೇಮಿಗಳು, ಸ್ವಾತಂತ್ರ್ಯ ಪ್ರೇಮಿಗಳು ಈ ದೇಶದಲ್ಲಿ ಸಂಗೊಳ್ಳಿ ರಾಯಣ್ಣನಿಂದ ಪ್ರೇರಣೆಯನ್ನ ಪಡೀಬೇಕು ಅನ್ನ ಕಾರಣಕ್ಕೋಸ್ಕರವಾಗಿ ಸೈನಿಕ ಶಾಲೆಯನ್ನ ಮಾಡಿರ್ತಕ್ಕಂಥದ್ದು. ಹೋಗಿದ್ರೆ ಯಾರು ಕೈ ಎತ್ತಿ ನೋಡೋಣ, ಯಾರ್ಯಾರು ಹೋಗಿದ್ರಿ ನೋಡೋಣ ಅಲ್ಲಿಗೆ? ಬಹಳ ಕಡಿಮೆ ಜನ ಹೋಗಿದ್ದೀರಿ. ಹೋಗ್ಬೇಕು ನೀವೆಲ್ಲ, ಹೋಗ್ಬೇಕು ನೋಡ್ಬೇಕು. ಅದು ಒಂದು ಯಾತ್ರಾ ಸ್ಥಳ ಆಗ್ಬೇಕು, ಪ್ರವಾಸಿ ಸ್ಥಳ ಆಗ್ಬೇಕು ಅಂತೇಳಿ 280 ಕೋಟಿ ರೂಪಾಯಿಯನ್ನ ಸರ್ಕಾರದಿಂದ ಖರ್ಚುಕೊಂಡು 280 ಕೋಟಿ ರೂಪಾಯಿಗಳು ನಿಮ್ಗೆ ಸಂಗೊಳ್ಳಿ ರಾಯಣ್ಣ ಅವರಿಗೆ ಗೌರವ ಸಲ್ಲಿಸೋದು ಅಂತಂದ್ರೆ, ಅವರ ಪ್ರತಿಮೆಯನ್ನು ಅನಾವರಣ ಮಾಡೋದು ಅಂತಂದ್ರೆ, ನಾವೆಲ್ಲರೂ ಕೂಡ ಈ ನಾಡಿನ ಬಗ್ಗೆ, ಈ ದೇಶದ ಬಗ್ಗೆ ಪ್ರೀತಿಯನ್ನ, ಅಭಿಮಾನವನ್ನ ಬೆಳೆಸಿಕೊಂಡಾಗ ಮಾತ್ರ ಸಂಗೊಳ್ಳಿ ರಾಯಣ್ಣ ಅವರಿಗೆ ನಾವು ಗೌರವವನ್ನು ಸಲ್ಲಿಸಬೇಕಾಗ್ತದೆ. ಅದಕ್ಕೋಸ್ಕರ ಇವತ್ತು ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಅನಾವರಣ ಮಾಡಿದ್ವಿ. ನಿಮ್ಮ ಊರಲ್ಲಿ ದೇವರಗುಡ್ಡ ಬಹಳ ಧಾರ್ಮಿಕವಾಗಿ ಬಹಳ ಹೆಚ್ಚು ಪ್ರಸಿದ್ಧಿಯಾಗಿರ್ತಕ್ಕಂತ ಊರು. ಈಗ ಶಿವಣ್ಣ ಹೇಳಿದರೆ ಈ ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಡಬೇಕು ಅಂತ. ಆ ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಳ್ಳ ಹೇಳ್ದೇನಪ್ಪ ನಿಮ್ಮ ಊರಿಗೆ, ಇವ್ರ ಊರಿಗೆ, ದೇವ್ರ ಗುಡ್ಡಕ್ಕೆ ಅದೆಲ್ಲ ಮಾಡ್ಕೊಡ ರೆಡಿ. ಮಾಡ್ಕೊಳ್ಳೋಣ, ಮೂಲಭೂತ ಸೌಕರ್ಯಗಳನ್ನ ಮಾಡ್ಕೊಳ್ಳೋಣ. ಇದೊಂದು ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಬೆಳೆಸಲಿಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಮಾಡೋಣ. ಸಾಧಿಕಾರ ಮಾಡಬೇಕು ಅಂತ ಹೇಳಿದ್ದೀರಾ? ವ್ಯಾಕೇಟ್ ಮಾಡ್ಕೊಳ್ಳೋಣ, ಕೋರ್ಟ್ನಲ್ಲಿದ್ರೆ ಸ್ಟೇ ಇದ್ರೆ ಅದನ್ನು ವೆಕೇಟ್ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿಸ್ತೇವೆ. ಕೆಲವರು ಏನ್ ಮಾಡೋಕ್ಕಾಗಲ್ಲ, ಕೋರ್ಟ್ ಕೊಟ್ಟೋಯ್ತದೆ, ಸ್ಟೇ ತಗೊಂಡ್ಬಿಡ್ತಾರೆ. ನಿಮ್ ರೀತಿ ಅವ್ರಿಗೆಲ್ಲ ನಂಬಿಕೆಗಳಿದ್ದಾವೋ ಇನ್ನೋ ಗೊತ್ತಿಲ್ಲ ನನಗೆ. ಮನುಷ್ಯನಿಗೆ ಈ ದೇವ್ರ ಮೇಲೆ ಪ್ರೀತಿ ಇದೆಯಲ್ಲ, ಗೌರವ ಇದೆಯಲ್ಲ, ಭಕ್ತಿ ಇದೆಯಲ್ಲ, ಅದು ಇರ್ಬೇಕು, ಆ ನಂಬಿಕೆ ಎಲ್ಲ ಇರ್ಬೇಕು ಮನುಷ್ಯನಿಗೆ. ಆದರೆ ನಾವು ದೇವರನ್ನ ಎಷ್ಟು ಪ್ರೀತಿಸ್ತೀವಿ, ಗೌರವಿಸ್ತೀವಿ, ಅಷ್ಟೇ ಪ್ರೀತಿಯಿಂದ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲರನ್ನು ಕೂಡ ಪ್ರೀತಿಸ್ತಕ್ಕಂಥ ಮನೋಪ್ರವೃತ್ತಿಯಿಂದ ಬೆಳೆಸ್ತಿರ್ತಕ್ಕಂಥದ್ದಾಗಿ ನಾವೆಲ್ಲರೂ ನಾವೆಲ್ಲ ಮನುಷ್ಯ ಒಂದೇ ಜಾತಿ. ನಾರಾಯಣಗುರು ಏನ್ ಹೇಳಿದರೆ, ಒಂದೇ ಜಾತಿ, ಒಂದೇ ದೇವರು, ಒಂದೇ ಮತ, ಒಂದೇ ಮತ, ಒಂದು ಜಾತಿ, ಒಂದು ದೇವರು ಅಲ್ವಾ? ಅದರಿಂದ ನಾವೆಲ್ಲ ಮನುಷ್ಯರು, ಮನುಷ್ಯರು ಪರಸ್ಪರ ಪ್ರೀತಿಯಿಂದ ಬದುಕತಕ್ಕಂಥ ಕೆಲಸ ಆದಾಗ, ಸಮಾನತೆ ಬಂದಾಗ ಈ ಸಮಾಜ ನೆಮ್ಮದಿಯಿಂದ ಇರಲಿಕ್ಕೆ, ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ. ಆ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ ಅಂತ ಹೇಳಿ ಕನಕ ಮಂದಿರ ಎಂತದು, ಕನಕ ಭವನ, ಅದರ ಉದ್ಘಾಟನೆ ಕೂಡ ಇವತ್ತಾಗಿದೆ. ಇವೆರಡನ್ನೂ ಕೂಡ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತೆ ಕನಕ ಭವನ, ಇವೆರಡನ್ನು ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಹೇಳ್ತಾ, ಬಹಳ ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ.
ನಾವಿನ್ನೂ ಊಟ ಮಾಡಿಲ್ಲ, ಇನ್ನೂ ಊಟ ಮಾಡಿಲ್ಲ, 5 ಗಂಟೆ ಆಯ್ತು. ಅದಕ್ಕಾಗಿ ನಾನು ನನ್ನ ಭಾಷಣವನ್ನು ಲಂಬಿಸ್ತೆ. ನಿಮ್ಮೆಲ್ಲರಿಗೂ ಮಾಲ್ತೇಶ ದೇವರು ಒಳ್ಳೇದು ಮಾಡಲಿ, ಆಯುಸ್ಸು ಆರೋಗ್ಯಗಳನ್ನು ಕೊಡಲಿ, ಎಲ್ಲ ನಾಡಿಗೆ ಒಳ್ಳೇದಾಗಲಿ. ಈ ವರ್ಷ ಒಳ್ಳೆ ಮಳೆ ಆಗ್ತಾ ಇದೆ, ಒಳ್ಳೆ ಕಳೆ ಆಗ್ತಾ ಇದೆ, ಒಳ್ಳೆ ಮಳೆ ಒಳ್ಳೆ ಬೆಳೆ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನನಗೂ ಕೂಡ ನಿಮ್ಮ ಆಶೀರ್ವಾದ ಯಾವಾಗ ಕೂಡ ಇಲ್ಲಿ ಅಂತ ಹೇಳಿ ಕೇಳ್ತೀನಿ. ನನ್ನ ಮಾತನ್ನು ಜೈ ಹಿಂದ್, ಜೈ ಕರ್ನಾಟಕ.